ಲಕ್ಷ್ಮೀ ಯದ್ಯಾ ನಿನ್ ಹತ್ರ ಮಾತಾಡೋದಕ್ಕೆ ಆಗ್ಲಿಲ್ಲ ಹೇಗಿದ್ಯಾ ಪುಟ ಚೆನ್ನಾಗಿದೇನ್ ಚಿಕ್ಕಮ್ಮ ಲಕ್ಷ್ಮಿ ಲಕ್ಷ್ಮಿ ನಿಧಾನ ನೀವ್ ಸುಮ್ಮನೆ ಯಾಕೆ ಚೆಸ್ತಾಗೋತೀರಿ ಏನಾದ್ರು ಬೇಕಿರ ನಮ್ಗೆ ಕೇಳೋದಲ್ವಾ ಲಕ್ಷ್ಮಿ ಏನ್ ಗೊತ್ತಾ ನೀನ್ ಇಲ್ಲಿಗೆ ಅಡ್ಮಿಟ್ ಆದಾಗ್ಲಿಂದ ಈ ಜಾಗ ಬಿಟ್ಟೆ ಕದ್ಲಿಲ್ಲ ಡಾಕ್ಟರ್ ಕೂಡ ಕೈ ಚೆಲ್ ಬಿಟ್ಟಿದ್ರು ನಿನಗ್ ಪ್ರಜ್ಞೆ ಬರುತ್ತೆ ಅಂತ ಗ್ಯಾರಂಟಿ ಕೊಡಕ್ ಆಗಲ್ಲ ಅಂದಿದ್ರು ಅಂತ ಟೈಮ್ ಅಲ್ಲಿ ವೈಷ್ಣವ್ ದೇವಸ್ಥಾನಕ್ ಹೋಗಿ ಸೇವೆ ಎಲ್ಲ ಮಾಡ್ಕೊಂಡ್ ಬಂದಿದ್ದಾನೆ ಆ ಕುಂಕುಮ ತಂದು ನೀನ್ ಹಣೆಗಿಡೋವರೆಗೂ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ ಗೊತ್ತಾ ಅವನು ಅದೆಲ್ಲ ನನ್ಗೆ ಅರ್ಥ ಆಗುತ್ತೆ ಚಿಕ್ಕಮ್ಮ ಆದ್ರೆ ನಾನ್ ಕೇಳಿದ ಪ್ರಶ್ನೆಗೆ ನೀವು ಉತ್ತರನೆ ಕೊಡ್ಲಿಲ್ವಲ್ಲ ಕೀರ್ತಿ ಎಲ್ಲಿದ್ದಾರೆ ನಾನು ಅವ್ರ ಹತ್ರ ಮಾತಾಡ್ಬೇಕು ಹೇಳಿ ಕೀರ್ತಿ ಎಲ್ಲಿದ್ದಾರೆ ಹಾಯ್ ಹೇಗಿದ್ದೀರಾ ಲಕ್ಷ್ಮೀ ಚೆನ್ನಾಗಿದ್ದೀನಿ ಗುಡ್ ಎತ್ ಕುತ್ಕೊಳ್ಳೋ ಮಟ್ಟಿಗೆ ಆಗ್ಬಿಟ್ಟಿದ್ದೀರಾ ಗಾಯ್ ಕಂಡೀಷನ್ ಹೇಗಿದೆ ಅಂತ ಚೆಕ್ ಮಾಡ್ಬೇಕು ಪ್ಲೀಸ್ ನೀವಿಬ್ರು ಹೊರಗಡೆ ಕಂಡ್ಬಿಟ್ಟಾಗಿಂದ ಕೀರ್ತಿ ಹೆಸರನ್ನ ಇದ್ದಾಳೆ ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ ಏನು ಲಕ್ಷ್ಮಿ ಕೀರ್ತಿ ಹೆಸರನ್ನ ಕಣಿದಾಳ ಹೌದಮ್ಮ ಅಲ್ಲ ಎಲ್ಲ ಬಿಟ್ಟು ಲಕ್ಷ್ಮಿ ಈಗ ಯಾಕೆ ಕೀರ್ತಿ ಚಿಂತೆ ಮೋಸ್ಟ್ಲಿ ಕೊನೇದಾಗಿ ಅವಳು ಕೀರ್ತಿನೇ ನೋಡಿದ್ದಲ್ವಾ ಅವಳು ಅದೇ ಶಾಕ್ ಅಲ್ಲಿ ಇದ್ದಾಳು ಅನ್ಸುತ್ತೆ ಇಲ್ಲ ನನಗೇನು ಇದೆಲ್ಲ ನಡೆಯೋದಕ್ಕಿಂತ ಮುಂಚೆ ಲಕ್ಷ್ಮಿ ಕೀರ್ತಿ ಮಧ್ಯೆ ಏನೋ ಮಾತುಕತೆ ನಡೆದಿರುತ್ತೆ ಅದಕ್ಕೋಸ್ಕರನೇ ಲಕ್ಷ್ಮಿ ಕೀರ್ತಿ ಹೆಸರನ್ನ ಪದೇ ಪದೇ ಹೇಳ್ತಿದ್ದಾಳೆ ಅನ್ಸುತ್ತೆ ಒಂದ್ ವೇಳೆ ಕೀರ್ತಿನ ಕರ್ಕೊಂಬಂದ್ರೆ ವಿಷಯ ಏನು ಅಂತ ಗೊತ್ತಾಗುತ್ತಲ್ವಾ ಏನ್ ಹೇಳ್ತಿದ್ದೆ ಸುಪ್ರೀತಾ ಡಾಕ್ಟರ್ ಏನ್ ಹೇಳಿದಾರ ಹೇಳು ಲಕ್ಷ್ಮಿಗೆ ಸ್ಟ್ರೆಸ್ ಕೊಡಬೇಡಿ ಅಂತ ಕೀರ್ತಿ ಹೆಸರು ಕೇಳಿದ್ರೇನೆ ಲಕ್ಷ್ಮಿ ಟೆನ್ಸ್ ಆಗ್ತಾ ಇದ್ದಾಳೆ ಅಂತದಲ್ಲೇ ಅವಳೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಿದ್ಯಲ್ಲ ಲಕ್ಷ್ಮಿಗೆ ಕೀರ್ತಿ ಹೆಸರು ಸ್ಟ್ರೆಸ್ ಕೊಡುತ್ತೆ ಅನ್ನೋದಾದ್ರೆ ಅವ್ಳ ಯಾ ಕೀರ್ತಿ ಹೆಸರನ್ನ ಪದೇ ಪದೇ ಹೇಳ್ತಿದ್ಲು ಅವಳ ಮುಖದಲ್ಲಿ ನನಗೇನು ಆತಂಕ ಕಾಣಿಸ್ಲಿಲ್ಲಪ್ಪ ಎಲ್ಲ ನಿನಗೆ ಗೊತ್ತಿರೋ ತರ ಮಾತಾಡ್ಬೇಡ ಸುಪ್ರೀತಾ ಯಾವಾಗ ಯಾವ ವಿಷಯ ಹೇಗ್ ತಿರ್ಕೊಳುತ್ತೆ ಅಂತ ಹೇಳಕ್ ಆಗಲ್ಲ ಒಂದ್ ಹೋಗಿ ಇನ್ನೊಂದಾದ್ರೆ ಕಷ್ಟ ಅಲ್ಲ ನೀವ್ ಯಾಕೆ ಟೆನ್ಶನ್ ಮಾಡ್ಕೋತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಆತ್ಗೆ ಅಲ್ಲ ಕೀರ್ತಿ ಬರೋದ್ರಿಂದ ನಮ್ ಪ್ರಶ್ನೆಗಳಿಗೆ ಉತ್ತರ ಸಿಗೋದಾದ್ರೆ ಕೀರ್ತಿ ಯಾಕೆ ಬರಬಾರದು ನೀವ್ಯಾಕ ಅದನ್ನ ತಡಿತಿದ್ದೀರಾ ಊಟ ಕೀರ್ತಿ ಇಲ್ಲಿಗೆ ಬರೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಏನಾಗಿದ್ಯೋ ಹೋಗಿದೆ ನಮ್ಮವ್ರನ್ನ ನಾವು ಕಾಪಾಡ್ಕೊಳೋದು ಮುಖ್ಯ ಸುಮ್ನೆ ಏನೋ ಮಾಡಕ್ ಹೋಗಿ ಅದ್ರ ಹಿಂದೆ ಬಿದ್ದು ಯಾಕೆ ಕೆದಕೋದು ಹೇಗೋ ಲಕ್ಷ್ಮಿ ಹುಷಾರಾಗಿದ್ದಾಳೆ ಅವಳನ್ನ ಕರ್ಕೊಂಡು ಮನೆಗ್ ಹೋಗೋಣ ಅದನ್ ಬಿಟ್ಟು ಇನ್ನೇನೋ ಮಾಡಿ ರಿಸ್ಕ್ ಮಾಡ್ಕೊಳೋದ್ ಬೇಡ ಯಾಕೆ ಕೆದ್ಕದ್ರೆ ಏನಾದ್ರೂ ಸತ್ಯ ಹೊರಗ್ ಬಂದ್ಬಿಡತ್ತೆ ಅಂತ ಭಯನಾ ನೋಡು ಪುಟ್ಟ ಈ ಸುಪ್ರೀತ ಮಾತಾಡೋದು ಹೇಗಿದೆ ಅಂದ್ರೆ ಇದೆಲ್ಲದಕ್ಕೂ ನಾನೇ ಕಾರಣ ಅನ್ನೋ ತರ ಇದೆ ಏನು ಮುಚ್ಚಿರೋದಕ್ಕೆ ನಾನು ಕೀರ್ತಿ ಬರೋದ್ ಬೇಡ ಅಂತ ಹೇಳ್ತಿದ್ದೀನಿ ಕಾವೇರಿ ಇನ್ ಹೇಗ್ ಕೃಷ್ಣ ಆಗಲ್ಲ ನಾಳೆ ಕೀರ್ತಿ ಬಂದು ಇದೆಲ್ಲದಕ್ಕೂ ಕಾರಣ ಆಂಟಿನೇ ಕಿಡ್ನಾಪ್ ಐಡಿಯಾನು ಆಂಟಿದೆ ಅಂತ ಹೇಳಿದ್ರೆ ಯಾರ್ ನಮ್ದೆ ಇದ್ರು ಸುಪ್ರೀತಾ ಮಾತ್ರ ನಮ್ತಾ ವೈಷ್ಣವ್ ನನ್ ಮಾತು ನಿನಗೆ ಅರ್ಥ ಆಗುತ್ತೆ ಅನ್ಕೋತೀನಿ ನನ್ ಉದ್ದೇಶ ಅದಲ್ಲ ಯಾರ್ ಮೇಲೋ ಆರೋಪ ಮಾಡೋದ್ರಿಂದ ಅಥವಾ ಇದ್ರಲ್ಲಿ ಸುಮ್ ಸುಮ್ನೆ ಅವ್ರನ್ನ ಸಿಕ್ಕಾಕ್ಸೋದ್ರಿಂದ ನನ್ಗೇನು ಆಗ್ಬೇಕಾಗಿಲ್ಲ ಒಂದ್ಸಲ ಅಲ್ಲ ಎರಡ್ ಸಲ ಅಲ್ಲ ಲಕ್ಷ್ಮಿ ಕಣ್ಬಿಟ್ಟಾಗ್ಲಿಂದ ಕೀರ್ತಿ ಹೆಸರೇ ಹೇಳ್ತಿದ್ದಾಳೆ ಒಳ್ಳೇದೋ ಕೆಟ್ಟದೋ ಏನೋ ಒಂದ್ ವಿಷಯ ಇರ್ಬೇಕಲ್ವಾ ಅದನ್ನ ತಿಳ್ಕೊಳ್ಳೋಣ ಅನ್ನೋದ್ ನನ್ನ ಉದ್ದೇಶ ಡಾಕ್ಟರ್ ಮಹಾಲಕ್ಷ್ಮಿ ಅವರ ಕಂಡೀಷನ್ ಹೇಗಿದೆ ಶಿ ಇಸ್ ಗುಡ್ ಗಾಯ ಕೂಡ ವಾಸಿ ಆಗ್ತಿದೆ ಬಟ್ ಅವರ ಆ ಶಾಕ್ ನಿಂದ ಹೊರಗಡೆ ಬರಬೇಕು ನನ್ನ ಕೇಳೋದಾದ್ರೆ ಅವ್ರನ್ನ ಇವತ್ತೇ ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಕರ್ಕೊಂಡು ಹೋಗ್ಬೋದು ಅವ್ರಿಗೆ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಆಗಬಾರ್ದು ಥ್ಯಾಂಕ್ ಯು ಡಾಕ್ಟರ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಮನೆ ಕರ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಫಾಲೋಅಪ್ ಚೆಕಪ್ ಯಾವಾಗ ಅಂತ ಈ ಫೈಲ್ ಬರೆದಿದ್ದೀನಿ ಬರ್ದಿದ್ದೀನಿ ಅವ್ರ ನೆಮ್ಮದಿ ಕೆಟ್ಟಸೋ ಅಂತ ಯಾವ್ದೇ ವಿಚಾರನ ಅವ್ರ ಮುಂದೆ ಮಾತಾಡ್ಬೇಡಿ ಟೇಕ್ ಕೇರ್ ಆಫ್ ಕೇಳಿಸ್ಕೊಂಡ್ರು ಡಾಕ್ಟರ್ ಹೇಳಿದನ ಮಹಾಲಕ್ಷ್ಮಿಗೆ ಕೀರ್ತಿ ಮೇಲೆ ಕೋಪ ಇದೆ ಅದಕ್ಕೆ ಅವ್ರ ಕೀರ್ತಿ ಹೆಸರನ್ನ ಕಣ್ಬರ್ಸ್ತಿರೋದು ಕೀರ್ತಿ ಸಿಕ್ಕಿದ್ರೆ ಅವ್ರ ಮೇಲೆ ಕೋಪ ತೀರ್ಸ್ಕೋಬೇಕು ಅಂತ ಈ ಟೈಮ್ ಅಲ್ಲಿ ನಾನು ಅವ್ರ ಮುಂದೆ ಕೀರ್ತಿನ ಕರ್ಕೊಂಡ್ ಬಂದ್ರೆ ತೊಂದರೆ ಆಗದೆ ಇರುತ್ತಾ

ಎಕ್ಸ್ಕ್ಯೂಸ್ ಮೀ ಸರ್ ಈ ಫೋನ್ ಸ್ವಲ್ಪ ಹೊತ್ತು ಚಾರ್ಜ್ ಮೇಡಮ್ ಇದು ಹೋಟ್ಲು ಬಂದವರಿಗೆಲ್ಲ ಚಾರ್ಜ್ ಹಾಕೊಡಕ್ ಆಗಲ್ಲ ಹಾಗೆ ಹೇಳ್ಬೇಡಿ ಪ್ಲೀಸ್ ನನಗ್ ತುಂಬಾ ಎಮರ್ಜೆನ್ಸಿ ಇದೆ ನಿಮ್ಗೂ ಗೊತ್ತಲ್ಲ ಈಗ ಫೋನ್ ಇಲ್ದೆ ಏನು ಕೆಲಸ ಮಾಡೋದಕ್ಕಾಗಲ್ಲ ಒಂದ್ ಟೆನ್ ಮಿನಿಟ್ಸ್ ಚಾರ್ಜ್ ಹಾಕಿ ಫುಲ್ ಚಾರ್ಜ್ ಮಾಡ್ಬೇಕು ಅಂತೇನಿ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡ್ತೀನಿ ಸುಮ್ನೆ ಅಲ್ಲ ಒಬ್ರಿಗೆ ಅಭ್ಯಾಸ ಮಾಡಿದ್ರೆ ಎಲ್ರು ಬಂದು ಚಾರ್ಜ್ ಹಾಕೋಡಿ ಅಂತಾರೆ ಆಯ್ತು ಕೊಡಿ ತಗೋತೀನಿ ಅಲ್ವಾ ಒಂದ್ ಪ್ಲೇಟ್ ಇಡ್ಲಿ ವಡೆ ಕೊಟ್ಬಿಡಿ प्लेट इडली वडे हा पलक्षी हुशार प्रत ಒಂದು ಗೊತ್ತಾಗ್ತಿಲ್ಲ ಅವಳಿಗೆ ಸೀರಿಯಸ್ ಆಗಿ ಏನೋ ಆಗ್ತಾ ಇದ್ರೆ ಸಾಕು ಅವಳಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಆದರೆ ಸಫರ್ ಆಗ್ತಿರೋದು ಅವಳು ಛೆ ಆದರೂ ಇಷ್ಟೆಲ್ಲ ಆದ್ಮೇಲೂ ಲಕ್ಷ್ಮಿ ನಡ್ಕೊಂಡು ರೀತಿ ಇದೆಯಲ್ಲ ಲಕ್ಷ್ಮಿ ನಿಜವಾಗ್ಲೂ ಗ್ರೇಟ್ ಅನ್ನಿಸ್ಬಿಟ್ಲು ವೈಷ್ಣ ನನಗೆ ಬಿಟ್ಕೊಡಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ಲು ಆದರೆ ನನ್ನ ಮೇಲೆ ಸೆಟ್ ಮಾಡ್ಕೊಳ್ಳೋದಾಗ್ಲಿ ನನ್ನನ್ನು ದೂರೋದಾಗ್ಲಿ ಮಾಡಲೇ ಇಲ್ಲ ತುಂಬ ನಾಜುಕ್ಕಾಗಿ ಚೆನ್ನಾಗಿ ಎಲ್ಲ ಹ್ಯಾಂಡಲ್ ಮಾಡಿದ್ಲು ಲಕ್ಷ್ಮಿ ತುಂಬ ಮಜ್ಜವ್ರು ಹುಡುಗಿ ನನ್ನ ಫೋನ್ ಚಾರ್ಜ್ ಆದ ತಕ್ಷಣ ಫಸ್ಟ್ ಅವಳಿಗೆ ಕಾಲ್ ಮಾಡಬೇಕು ಆದರೆ ಯಾರ ಫೋನಕ್ಕೆ ಕಾಲ್ ಮಾಡಲಿ ಲಕ್ಷ್ಮಿ ಫೋನ್ ಬೇರೆ ಯಾರ ಹತ್ರನೂ ಇರುತ್ತೆ ಮನೆಯವ್ರು ಯಾರಾದರೂ ನಾನು ಕಾಲ್ ಮಾಡ್ತಿದ್ದೀನಿ ಅನ್ನೋದನ್ನು ನೋಡಿದ್ರೆ ಲಕ್ಷ್ಮಿ ಫೋನ್ ಕೊಡಲ್ಲ ನನಗೆ ಬೈದು ಕಾಲ್ ಕಟ್ ಮಾಡ್ತಾರಷ್ಟೆ ಏನು ಮಾಡಲಿ ಎಸ್ ಎಲ್ಲೂ ಕಾಲ್ ಮಾಡಿದ್ರೆ ಅವಳು ಸಿಗ್ತಾಳೋ ಅಲ್ಲಿಗೆ ಕಾಲ್ ಮಾಡ್ತೀನಿ ನಿಧಾನ ನಿಧಾನಕ್ಕೆ ಬನ್ನಿ ಮಹಾಲಕ್ಷ್ಮಿ ಗಾಯ ಇನ್ನು ಅಷ್ಟು ವಾಸಿ ಆಗಿರಲ್ಲ ಆಯ್ತಾ ತೊಂದ್ರೆ ತಗೋಬೇಡಿ ನನ್ಗೆ ಯಾಕೋ ಹಾಲು ಜೇನು ಮೂವಿ ಸಾಂಗ್ ನೆನ್ಪಾಗ್ತಿದೆ